ದಿನದಲ್ಲಿ ಸಾಕಷ್ಟು ಇಟ್ಟಿರುವ ಶೂಟ ನಾಗಪ್ಪ ಅವರು ನಿರ್ಮಾಣದ ಹೊಣೆಯನ್ನ ಹೊತ್ತಿದ್ದಾರೆ. ಅತ್ಯುತ್ತಮ ಕಥೆಯು ಈ ಚಿತ್ರಕ್ಕೆ ಇರೋದ್ರಿಂದ ಇಡೀ ತಂಡ ಸಾಕಷ್ಟು ಒಂದು 5-6 ತಿಂಗಳ ಕಾಲ ಚರ್ಚೆ ಮುಖೇನ ಮೊದಲ ಹೆಜ್ಜೆ ಇಡುತ್ತಿರುವ ಈ ಶುಭ ದಿನದ ಈ ಒಂದು ಕಾರ್ಯಕ್ಕೆ ಆಗಮಿಸಿರುವ ನನ್ನ ಆತ್ಮೀಯ ಬಂಧು ಬಾಂಧವರು ಹಾಗೂ ಚಿತ್ರರಂಗದ ಹಿರಿಯರೇ ಹಾಗೂ ಪತ್ರಿಕಾ ಮಿತ್ರರು, ಈ ದಿನ ನಮ್ಮ ಕೃಷ್ಣ ಟಾಕೀಸ್ ವತಿಯಿಂದ ಮದರಂಗಿ ಎನ್ನುವ ಒಂದು ಚಿತ್ರವನ್ನು ತೆಗೆಯಲು ಒಂದು ಮುಹೂರ್ತ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಚಿತ್ರ ಒಂದು ಒಳ್ಳೆಯ ಕಥೆ ಇದ್ದು ಪ್ರಸಕ್ತ ಬದುಕಿನ ಸಮಸ್ಯೆಗಳತ್ತ ಬೆಳಕು ಕೊಳ್ಳುವಂತಹ ಒಂದು ಒಳ್ಳೆಯ ಕಥೆಯಾಗಿದ್ದರಿಂದ ಈ ಕಥೆ ನನಗೆ ಇಷ್ಟವಾಗಿ, ಜೊತೆಗೆ ನನ್ನ ಪುತ್ರನನ್ನೇ ನಾಯಕನನ್ನಾಗಿ ಈ ಚಿತ್ರದ ಮುಖೇನ ಕನ್ನಡ ಚಿತ್ರರಸಿಕರಿಗೆ ಪರಿಚಯಿಸುವ ಒಂದು ಜವಾಬ್ದಾರಿಯನ್ನು ಸಹ ನಾನು ಒಪ್ಪು ಈ ಒಂದು ಕಾರ್ಯಕ್ಕೆ ಇಳಿದಿದ್ದೇನೆ. ಒಪ್ಪು ಮಾಡಿ ಸಬ್ಇನ್ಸ್ಪೆಕ್ಟರ್ ನಂತರ ಆಗಿದ್ದೇನೆ. ನನ್ನ ಮಗ ಒಬ್ಬನೇ ಮಗ, ಆತ ಬೆಂಗಳೂರಿಗೆ MBA ಬಂದು ಇಲ್ಲಿ ಚಿತ್ರರಂಗ ಚಿತ್ರಗಳಲ್ಲಿ ಮತ್ತು ಧಾರಾವಾಹಿಯಲ್ಲಿ ಆತನನ್ನು ಇನ್ನೂ ಉತ್ತಮವಾಗಿ ಈ ಒಂದು ಕಾರ್ಯವನ್ನು ಕೈಗೊಂಡಿದೆ. ಸುವರ್ಣ ಚಾನಲ್ನಲ್ಲಿ ರವಿ ಗಣಿಯವರು ಮತ್ತು ಅನೂಪ್ ಚಂದ್ರಶೇಖರ್ ಅವರ ಬೆಂಬಲದಿಂದ ಒಂದು ಕೃಷ್ಣ ರುಕ್ಮಿಣಿ ಧಾರಾವಾಹಿಗೆ ಈತನನ್ನು ಹುಡುಗರು ಸಿನಿಮಾದಲ್ಲಿ ಮಾಡಿದ್ದ ಪ್ರಯುಕ್ತ ಗುರುತಿಸಿ ಕರೆದು ನನಗೆ ಒಂದು ಲೀಡಿಂಗ್ ರೋಲನ್ನು ಕೊಟ್ಟಿದ್ರು. ಆ ಧಾರಾವಾಹಿ ಅತ್ಯಂತ ಯಶಸ್ವಿಯಾಗಿ ಕನ್ನಡ ನಾಡಿನಾದ್ಯಂತ ಜನಪ್ರಿಯವಾಯಿತು. ಅದರಲ್ಲಿ ಈತ ಕೃಷ್ಣನ ಪಾತ್ರ ಅಥವಾ ಕಿಟ್ಟಪ್ಪನ ಪಾತ್ರ ಎಲ್ಲರ ಮನಸ್ಸನ್ನು ಗೆದ್ದಿತ್ತು. ಈತ ಎಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ಹೋದರೂ ಜನ ಇವನನ್ನು ಕೃಷ್ಣ ಕೃಷ್ಣ ಅಂತ ಗುರುತಿಸ್ತಾ ಇದ್ರು. ಹೀಗಾಗಿ ಇವನು ಕೃಷ್ಣ ಅಂತೇಳಿ ಪ್ರಸಿದ್ಧಿಯಾಗಿದ್ದ. ಚಿತ್ರದಲ್ಲಿ ಸುನಿಲ್ ನಾಗಪ್ಪ ಅಂತಲೇ ನಾವು ಹೆಸರಿಟ್ಟು ಇನ್ವಿಟೇಷನ್ ಸಹ ಪ್ರಿಂಟ್ ಮಾಡಿಸಿದ್ವಿ. ಚಲನಚಿತ್ರದ ಹಿರಿಯರಿಗೆ ಈ ಒಂದು ಆಹ್ವಾನ ಪತ್ರಿಕೆಯನ್ನು ನೀಡಿದಾಗ ಕೆಲವರು ನಿಮ್ಮ ಮಗ ಸುನಿಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕೃಷ್ಣ ಕೃಷ್ಣ ಅಂತಲೇ ಎಲ್ಲರಿಗೂ ಪರಿಚಿತ ಆಗಿದ್ದಾನೆ, ಮತ್ತು ಕನ್ನಡ ಚಿತ್ರರಂಗದಲ್ಲಿ ಕೃಷ್ಣ ಎಂಬ ಹೆಸರಿನ ಯಾವ ನಾಯಕನು ಇಲ್ಲ, ಸುನಿಲ್ ಎನ್ನುವ ಹೆಸರಿನ ಇಬ್ಬರು ನಾಯಕರಿದ್ದರು, ಆದ್ದರಿಂದ ಕೃಷ್ಣ ಒಳ್ಳೆಯ ಹೆಸರು ಮತ್ತು ಅವನ ಪಾತ್ರಕ್ಕೂ ಒಂದು ಬೆಲೆ ಕೊಟ್ಟಂತಾಗುತ್ತದೆ ಅಂತೇಳಿ ಅವರು ಹೇಳೋ ಪ್ರಯುಕ್ತ ಅವರ ಒಂದು ಸಲಹೆಯನ್ನು ನಮಗೂ ಇಳಿಸಿ ಈ ದಿನ ನಿಮ್ಮ ಮುಂದೆ ತಾನೇ ಅವನ ಮರುನಾಮಕರಣ ಮಾಡಿ ಚಲನಚಿತ್ರರಂಗಕ್ಕೆ ಕೃಷ್ಣನಾಗಿ ನಿಮಗೆ ಪರಿಚಯಿಸಿದ್ದೇವೆ. ಇದು ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಇಷ್ಟು ಸೊಗಸಾಗಿ ಮಾತಾಡಿದ ಮೊದಲೇ ಮದರಂಗಿ ಚಿತ್ರತಂಡದಿಂದ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಮಲ್ಲಿಕಾರ್ಜುನ ಕಲಗೇರಿ ಡೈರೆಕ್ಟರ್. ಮದರಂಗಿ ಇದು ನನ್ನ 2ನೇ ಚಿತ್ರ. ಮೊದಲನೇ ಚಿತ್ರ ಬಂದು ಆಟೋ ಅಂತ. ಆಟೋ ಮೆಡಿಕಲ್ ಸ್ಟೋರ್ ರಿಲೀಸ್ ಆಯ್ತು. ಆಟೋ ರಿಲೀಸ್ ಆಗಿ ಮೇನಕದಲ್ಲಿ 50 ಹಾಗಾಗಿ ಅದು ಅಷ್ಟಾಗಿ ಎಲ್ಲ ವರ್ಗದವರಿಗೂ ರೀಚ್ ಆಗಿಲ್ಲ. ಅದನ್ನು ಗಮನದಲ್ಲಿಟ್ಕೊಂಡು 1 ವರ್ಷ ಕುಳಿತು ಸ್ಕ್ರಿಪ್ಟ್ ಮಾಡಿಕೊಂಡು ಒಂದೊಳ್ಳೆ ಪ್ರೇಮ ಕಥೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೆ. ಕೃಷ್ಣ ಅವ್ರನ್ನ ಆರಿಸ್ಕೊಂಡಿದ್ದರು ಸುಷ್ಮಾ ಅವರು. 2ನೇ ಚಿತ್ರ ಇವತ್ತು. ಆಮೇಲೆ ಅನುಶ್ರೀನ ಅವರ ಸಂಗೀತ ಇದೆ. ಗಿರೀಶ್ ಅವ್ರದ್ದು ಕ್ಯಾಮ್ರಾಮನ್. ಪೋಷಕ ಪಾತ್ರಗಳಲ್ಲಿ ಅವಿನಾಶು, ಶರತ್ ಲೋಕೇಶ, ವಿನಯ್ ಪ್ರಸಾದ್, ಸಾಧು ಕೋಕಿಲ ಮುಂತಾದ ದೊಡ್ಡ ತಾರಾಬಾಳಗನೇ. ಏನು ಮದರಂಗಿ ಅಂದ್ರೆ ಏನು?
ಮದರಂಗಿ ನಮ್ಮ ಚಿತ್ರದ ಹೀರೋ ಬಂದ್ಬಿಟ್ಟು ಮದರಂಗಿ ಚಿತ್ರ ಬಿಡಿಸೋದ್ರಲ್ಲಿ ಕಲೆಗ ಅಲ್ಲಿಂದ ಪ್ರೇಮ ಕಥೆ ಸರ್ ಶುರು ಆಗುತ್ತೆ. ಕಥಾನಾಯಕ ಬಂದ್ಬಿಟ್ಟು ಅದೇ 45 ದಿನಗಳ ಚಿತ್ರೀಕರಣ ಅನ್ಕೊಂಡಿದ್ದೀವಿ, ಒಂದೇ ಶೆಡ್ಯೂಲಲ್ಲಿ ಮುಗಿಸ್ಬೇಕಂತ ಅನ್ಕೊಂಡಿದ್ವಿ. ಬೆಂಗಳೂರಿನ ಸುತ್ತಮುತ್ತ ಹಾಗೂ ಒಂದು ಸಾಂಗ್ ಬಂದು ಮುನ್ನಾರಲ್ಲಿ ಮಾಡ್ಬೇಕಂತ ಡಿಸೈಡ್. 100% ಎಂಟರ್ಟೈನ್ಮೆಂಟ್ ಮಾತು ಓರಿಯೆಂಟೆಡ್. ನಿಮಗೆ ಅನಿಸಲವಾಗಿ ಪ್ರೇಮ ಕತೆ ಹಾಗೆ ಅಂತ ನಾಯಕಿ ಏನಾಗಿರ್ತಾರೆ. ನಾನು ಮೊದಲು ಸಿನಿಮಾ ಕೊಡ್ಬೇಕು ಅಂದ್ಕೊಂಡಾಗ ಮೊದಲು ಭೇಟಿ ಆಗಿದ್ದು ರಾಘವೇಂದ್ರ ರಾಜ್ಕುಮಾರ್ ಅವರು. ಅವರ ಜಾಕಿ ಸಿನಿಮಾ ಅವಾಗ ಸೆಟ್ ಆಯಿತು. ಸೊ ಸೂರ್ಯ ಅವರ ಕರೆದಿಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸೇರ್ಕೊಂಡೆ. ನಾನು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡಿದೆ, ಅದ್ರ ಜೊತೆಗೆ ಒಂದು ಸಿನಿಮಾ ಪಾತ್ರ ಮಾಡಿದೆ. ಅದು ಆಗ್ತಾ ಇದ್ದಂಗೆ ಗಂಡನ ದರ್ಶನ ಬಂದು ಒಂದು ರೋಲ್ ಮಾಡಿದೆ. ಹುಡುಗರು ಫಿಲಿಮ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ರಾಘಣ್ಣ ಬಂದು ನಮಗೆ ಹುಡುಗರು ಸಿನಿಮಾ ಮಾಡ್ತಾ ಇದ್ದೀವಿ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿ ಅಂತ ಕೇಳಿದ್ರು. ತುಂಬ ಖುಷಿ ಆಯಿತು. ಅವರೇ ಅದು ಅವರೇ ಬಂದು ನಾನು ಕೇಳಿದ್ದು. ಸೊ ಬರ್ತೀನಿ ರಾಘಣ್ಣ ಅಂತ ಹೇಳಿ ನಾನು ಹುಡುಗರು ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ ಒಂದು ಒಳ್ಳೆ ರೋಲ್ ಕೊಟ್ಟರು. ಅದರಲ್ಲಿ ಯಾವುದೇ ಡೈಲಾಗ್ ಇಲ್ಲ, ಒಂದು 20-25 ನಿಮಿಷ ಬರುತ್ತೆ. ಆ 20-25 ನಿಮಿಷ ಬಂದರೂ ತುಂಬ ಇಂಪ್ಯಾಕ್ಟ್ ಮಾಡ್ತದೆ ಎಲ್ಲ ವೀವರ್ಸ್ಗೆ. ಸೊ ಅದಾಗ್ತಾ ಇದ್ದ ಮೇಲೆ ನನಗೆ ಕೃಷ್ಣ ರುಕ್ಮಿಣಿ ಒಂದು ಆಫರ್ ಬಂತು ರವಿಗಳಿಯವ್ರ ಡೈರೆಕ್ಷನಲ್ಲಿ. ಸರಿ ಅಂತ ನನಗೆ ನಾನು ಟ್ರೈಟ್ ಮಾಡ್ತೀನಿ ಅಂತ ನಾನು ವೀಡಿಯೋ ಮಾಡ್ಕೊಂಡು ನೋಡಿದ್ದೆ, ಡ್ಯಾನ್ಸ್ ಮಾಡ್ತೀನಿ ಅಂತ ವೀಡಿಯೋ ಮಾಡ್ಕೊಂಡು ನೋಡಿದ್ದೆ, ಆ್ಯಕ್ಟಿಂಗ್ ಹೆಂಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅದನ್ನು ನನ್ನ ಡೈರೆಕ್ಟರ್ ನಾನು ಸಿನಿಮಾದಲ್ಲಿ ಪ್ರಯೋಗ ಮಾಡೋಕೆ ಆಗ್ತಿರಲಿಲ್ಲ, ಸಿಗೋದು ಒಂದೇ ಅವಕಾಶ. ಹಾಗಾಗಿ ನಾನು ಕಿರುಕರೆ ಓಡಿರ್ತದಲ್ಲಿ 3 ಎಪಿಸೋಡು ನನ್ನ ಹತ್ರ ಕ್ಲಾಸ್ ಇದ್ದಂಗೆ, ಆ್ಯಕ್ಟಿಂಗ್ ಕ್ಲಾಸ್ ಇದ್ದಂಗೆ. ಹಾಗಾಗಿ ಅಲ್ಲಿ 1.5 ವರ್ಷ ನಾನು ಕಂಪ್ಲೀಟ್ ಮಾಡಿದೆ. 1.5 ವರ್ಷ ನಾನು ಕೃಷ್ಣರೂಪಿಣಿ ಮಾಡಿದೆ. ಅದು ನನಗೆ ಪುಣ್ಯನೋ ಶಾಪನೋ ಗೊತ್ತಿಲ್ಲ, ತುಂಬಾ ಕ್ಲಿಕ್ ಆಗುತ್ತೀವಿ. ಒಂದು ಈಗ ಎಲ್ಲ ಕಡೆ ಕೃಷ್ಣ ಕೃಷ್ಣ ಅಂತ ಟ್ರೀಟ್ಮೆಂಟ್ ಮಾಡ್ತಾರೆ, ಅದೊಂದು ಕಡೆ ರೀಚ್ ಆಗಿ ನಮಗೆ ಖುಷಿ ಇದೆ, ಇನ್ನೊಂದು ಕಡೆ ಜವಾಬ್ದಾರಿ ತುಂಬ ಇದೆ, ಜನ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಸೊ ನನಗೆ ಫಿಲ್ಮ್ ಇಂಡಸ್ಟ್ರಿ ಫಿಲ್ಮ್ ಯಾವ ಬರ್ತಾರೆ ಯಾವ ಬರ್ತಾರೆ ಅಂತ ಪ್ರತಿಯೊಬ್ಬರು ಕೇಳೋದು. ನಾನು ಒಂದು ದೊಡ್ಡ ದೊಡ್ಡ ಜವಾಬ್ದಾರಿ ಮಾಡಿ ಯಾವ ಡಿಸಿಷನ್ ತಗೊಳ್ಳಿ ಅಂತ. ಮಲ್ಲಿಕಾರ್ಜುನ್ ಸರ್ ನನ್ನ ನನಗೊಂದು ಪರಿಚಯ ಇರಲಿಲ್ಲ, ಕರೆದ್ರು ನನಗೆ ನಿಮ್ಮ ಕತೆ ಇದೆ ನಿಮಗೆ ಹೇಳಬೇಕು ಅಂತ. ಸರಿ ಅಂತ ನಾನು ಹೇಳಿದೆ. ಬಹುಶಃ 4 ಗಂಟೆ ನಾನು ಕತೆ ಹೇಳಿದೆ, ಕತೆ ಹೇಳಕ್ಕೆ ಹೇಳಿದೆ. ಕೊನೆಗೆ ಒಂದೇ ಪ್ರಶ್ನೆ ಕೇಳಿದೆ, ಹೇಗೆ ಅನ್ಸುತ್ತೆ ಸರ್ ಅಂತ ಒಂದೇ ಪ್ರಶ್ನೆ ಕೇಳಿದೆ. ಸರ್ ಎಷ್ಟು ವರ್ಷ ತಗೊಂಡಿದ್ದೀವಿ ಕತೆ ಮಾಡೋಕ್ಕೆ? ಸರ್ 1.5 ವರ್ಷ ಅಂದರು. ಆಯ್ತು ಸರ್, ಸರ್ ನಾನು ಮಾಡ್ತಿರ್ತೇನೆ. ನನ್ನ ಕತೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ, ಅದನ್ನ ಕರೆ ಮೇಲೆ ಹೋಗ್ತು. ಬಟ್ ತುಂಬ ಒಳ್ಳೆ ಸ್ಕ್ರಿಪ್ಟ್ ಅಂತ ನಾನು ಫಸ್ಟ್ ಡೈರೆಕ್ಟ್ರು, ನನಗೆ ಗೊತ್ತು ಸ್ಕ್ರಿಪ್ಟ್ ವ್ಯಾಲ್ಯೂ ಏನು ಅಂತ. ನಾನು ಸ್ವತಃ ಸ್ಕ್ರಿಪ್ಟ್ ಬರಿತಾ ಇರೋಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ, ಬಟ್ ಈ ಥರ ಒಂದು ಒಳ್ಳೆ ಸ್ಕ್ರಿಪ್ಟು ನಾನು ಮಾಡಲೇಬೇಕು ಅಂತ ನನಗೆ ಯಾವುದೇ ಥರ ಮಿಸ್ ಮಾಡ್ಕೋಬಾರ್ದು ಅನಿಸ್ತು. ಆ ಡೈರೆಕ್ಷನ್ ಟೀಮ್ ಹೊಸಬ್ರು ಇರ್ಬೋದು ಅಥವಾ ನಾನು ಆರ್ಟಿಸ್ಟ್ ಹೊಸಬ್ರು ಇರ್ಬೋದು, ಯಾವುದೇ ಕಾರಣಕ್ಕೂ ನಾವು ಯಾವುದೇ ಆರ್ಟಿಸ್ಟು ಫ್ರೂ ಆರ್ಟಿಸ್ಟು ಸಪೋರ್ಟಿವ್ ಆರ್ಟಿಸ್ಟ್ ಯಾರಿದ್ದಾರೆ, ಎಲ್ಲರೂ ತುಂಬ ಪ್ರೊಫೆಷನ್ ಆಗಿದ್ದಾರೆ. ಅವಿನಾಶ್ ಅವರಿದ್ದಾರೆ, ವಿನಯ ಪ್ರಸಾದ್ ಅವರಿದ್ದಾರೆ, ಸಾಧು ಗೋಪಿಲ್ಲ, ಕುಲಿ ಪ್ರಕಾಶ್, ಚಿತ್ರಣ್ಣ, ಸುಚೇಂದ್ರ ಪ್ರಸಾದ್, ಶರತ್ ಲೋಕಾಶ್, ಆದಿ ಲೋಕೇಶ್, ಅಚ್ಯುತ್ ರಾವ್. ಸೊ ತುಂಬ ಇನ್ನೂ ಹೇಳ್ತಾ ಹೋದ್ರೆ ಒಂದು ಈ ಥರ ಪಾತ್ರಧಾರಿಗಳು ಒಂದು ಮಿನಿಮಮ್ ಹೇಳಿ ಸಿಗ್ತಾರೆ. ಸೆಲೆಕ್ಟ್ ಮಾಡಿದ್ರೆ ಎಲ್ಲೂ ಕಾಂಪ್ರಮೈಸ್ ನನ್ನ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಅದನ್ನು ಖಂಡಿತ ನಮ್ಮ ದಾನದಲ್ಲಿ ಒಂದೊಂದು ಒಳ್ಳೆಯ ಸಿನಿಮಾನೇ ಬರೋಕ್ಕೆ ಇಷ್ಟಪಡ್ತೀನಿ. ಸೊ ಭರವಸೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ, ನಮ್ಮ ರಾಷ್ಟ್ರಪತಿ ಬೇಕಾಗಿರೋದನ್ನಕ್ಕಿಂತ ಸಬ್ಜೆಕ್ಟಲ್ಲಿ ಒಂದು ಶಕ್ತಿ ಇದೆ ಇಲ್ಲಿ. ನನ್ನ ಪಾತ್ರದಲ್ಲಿ ಏನು ನನಗೆ ತುಂಬ ಏನು ಹೀರೋಯಿಸಮ್ ಅದು ಅಂತ ಏನಿಲ್ಲ, ನನಗೆ ಸಬ್ಜೆಕ್ಟ್ ತುಂಬ ಇಷ್ಟ. ನಾನು ಈ ಫಿಲಮ್ ಮಾಡ್ತಾ ಇದೀನಿ ಅಂದ್ರೆ ಮೇನ್ ರೀಸನ್ ಇಟ್ಸ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಪ್ರತಿಯೊಬ್ಬರಿಗೂ 100% ಪರ್ಫಾರ್ಮೆನ್ಸ್ ಕೊಡೋ ಸ್ಕೋಪ್ ಇದೆ ಇದರಲ್ಲಿ. ಅಂಡ್ ಮೇನ್ಲಿ ಈ ಮೂವಿಯಲ್ಲಿ ದೇರ್ಸ್ ಅ ಗುಡ್ ಮೆಸೇಜ್ ದಿಸ್ ಮೂವಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಆಮ್ ಎಂಡಿಂಗ್ ಅಪ್ ಮಾಡಿ. ಮದರಂಗಿ ಅನ್ನೋ ಸಿನಿಮಾ
ನಮಗೆ ತುಂಬ ಮ್ಯೂಸಿಕಲ್ ಆಗಿದೆ, ಕತೆಗಳು ಒಳ್ಳೆ ಎಳೆತ ಒಂದು ಕತೆ ಇದೆ. ನನಗೆ 6 ಹಾಡುಗಳು ಮಾಡೋ ಅವಕಾಶ ಕೊಟ್ಟಿದೆ ನಿರ್ದೇಶಕರು. ಕೃಷ್ಣ ಅವರು ನನ್ನ ಸಿಬ್ಲಿಂಗು ಚಿತ್ರದ ಕೆಲಸವನ್ನು ನೋಡಿ ತುಂಬ ಮೆಚ್ಚಿಕೊಂಡು ನನಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ ಕಂಪೋಸಿಂಗ್ ಪ್ರಕ್ರಿಯೆಯಲ್ಲಿದೆ. ಎಂದಿನಂತೆ ನನ್ನ ಸ್ನೇಹಿತ ಅರಸು ಅಂತಾರೆ ಸಾಹಿತ್ಯ ಬರೀತಾ ಇದ್ದಾರೆ ಹಾಡುಗಳಿಗೆ. ನಿಮ್ಮೆಲ್ಲರ ಪ್ರೋತ್ಸಾಹ.